भारत के बीळलिदे नाळेयिंद नाल्कने बीग कोरोना ओडिसोदक्के मोदी प्लान एनु बदलावणेय सुळिवु कोट्टिद्दु याके नमो ई बारी लॉकडाउन नल्लि बदलावणे एनेनागलिदे भारत के बीळलिदे नाळेयिंद नाल्कने बीग मूरने हंतद लॉकडाउन इवत्तु मुक्तायवागुत्ते नाळे नाल्कने लॉकडाउन ಈಗಾಗಲೇ ಬದಲಾವಣೆಯ ಸುಳಿವನ್ನ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಈ ಬಾರಿ ಲಾಕ್ ಡೌನ್ ನಲ್ಲಿ ಏನೇನೆಲ್ಲ ಬದಲಾವಣೆಗಳು ಆಗಬಹುದು ಎಲ್ಲಾ ರಾಜ್ಯಗಳು ಕಳಿಸಿದ ವರದಿಯಲ್ಲಿ ಏನಿದೆ ಇವತ್ತೇ ಹೊರಬೀಳುತ್ತೆ ಹೊಸ ಮಾರ್ಗಸೂಚಿ ಮೂರನೇ ಹಂತದ ಲಾಕ್ ಡೌನ್ ಇವತ್ತು ರಾತ್ರಿ 12 ಗಂಟೆಗೆ ಮುಕ್ತಾಯವಾಗುತ್ತೆ ನಾಳೆಯಿಂದ ಹೊಸ ಬಗೆಯ ಲಾಕ್ ಡೌನ್ ಜಾರಿಗೆ ಬರುತ್ತೆ ನಾಲ್ಕನೇ ಲಾಕ್ ಡೌನ್ ಈ ಕುರಿತಂತೆ ಮಾರ್ಗಸೂಚಿಗಳು ಏನೇನಾಗಿರುತ್ತೆ ಇವತ್ತೇ ಹೊರಬೀಳುತ್ತೆ ಏನು ಬದಲಾವಣೆಗಳು ಇರುತ್ತೆ ಈ ಬಾರಿಯ ಲಾಕ್ ಡೌನ್ ನಲ್ಲಿ ಎಲ್ಲಾ ರಾಜ್ಯಗಳು ವರದಿಯನ್ನ ಕಳಿಸ್ಕೊಟ್ಟಿದೆ ಕೇಂದ್ರಕ್ಕೆ ತಮ್ಮ ತಮ್ಮ ರಾಜ್ಯದಲ್ಲಿ ಕೊರೋನಾ ಆರ್ಭಟದ ಅನುಗುಣವಾಗಿ ಯಾವ ರೀತಿಯ ಕ್ರಮಗಳನ್ನ ಕೈಗೊಂಡ್ರೆ ಒಳಿತು ಅನ್ನೋ ದೃಷ್ಟಿಯಲ್ಲಿ ಆಯಾ ರಾಜ್ಯಗಳು ಕೇಂದ್ರಕ್ಕೆ ವರದಿಯನ್ನ ಕಳಿಸ್ಕೊಟ್ಟಿದೆ ಈ ವರದಿಯ ಆಧಾರದ ಮೇಲೆ ಕೇಂದ್ರ ಮಾರ್ಗಸೂಚಿಯನ್ನ ಸಿದ್ಧಪಡಿಸಿದೆ ಈ ಮಾರ್ಗಸೂಚಿ ಇವತ್ತೇ ಹೊರಬೀಳುತ್ತೆ ಎಲ್ಲಾ ರಾಜ್ಯಗಳು ಕಳಿಸಿದಂತಹ ವರದಿಯಲ್ಲಿ ಏನಿದೆ ಸ್ಪೆಷಲಿ ಕರ್ನಾಟಕದ ವರದಿಯಲ್ಲಿ ಏನಿದೆ ಇಲ್ಲಿ ಲಾಕ್ ಡೌನ್ ನಾಳೆಯಿಂದ ಯಾವ ರೀತಿಯಾಗಿರುತ್ತೆ ಏನೇನು ಇರುತ್ತೆ ಏನೇನು ಇರೋದಿಲ್ಲ ಯಾವುದಕ್ಕೆ ಅವಕಾಶವನ್ನ ನೀಡಲಾಗುತ್ತೆ ಎಲ್ಲವೂ ಕೂಡ ಸದ್ಯಕ್ಕೆ ಇರುವಂತ ಕುತೂಹಲ इन 54 दिन लॉक डाउन 3.0 इवत्तिगे अंत्यवागुत्ते नाल्कने लॉक डाउन एष्टु दिन इरुत्ते गोत्ता मोदी सरकार माड्कोंडंतह प्लान एनु मे 31 रवरेगू लघु लॉक डाउन पक्का नाल्कने लॉक डाउन ना रूपुरेषे इवत्तु बयलागुत्ते ನಾಳೆಯಿಂದ ಭಾರತ ಅನ್ಲಾಕ್ ಬಹುತೇಕ ನಿಶ್ಚಿತ ಅಂತಲೇ ಹೇಳಲಾಗ್ತಾ ಇದೆ ಈಗ ನಾವಿರೋದು ಲಾಕ್ ಡೌನ್ 3.0 ನಲ್ಲಿ ಈಗಾಗಲೇ ಬಹಳಷ್ಟು ಸಡಿಲಿಕೆ ಇದೆ ಲಾಕ್ ಡೌನ್ ನಲ್ಲಿ ಈ ಹಿಂದಿನ ಎರಡು ಲಾಕ್ ಡೌನ್ ನಲ್ಲಿ ಬಹಳ ಕಟ್ಟುನಿಟ್ಟಾಗಿ ಲಾಕ್ ಡೌನ್ ಅನ್ನು ಜಾರಿಗೆ ತರಲಾಗಿತ್ತು ಯಾರು ಕೂಡ ರಸ್ತೆಗೆ ಇಳಿಯುವಂತಿಲ್ಲ ಬೇಕಾಬಿಟ್ಟಿ ಓಡಾಡೋ ಹಾಗಿಲ್ಲ ಓಡಾಡಿದ್ರೆ ಪೊಲೀಸರ ಲಾಟಿ ಏಟು ಬೀಳ್ತಾ ಇತ್ತು ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಾ ಇದ್ದರು ಗಾಡಿಗಳನ್ನು ಸೀಸ್ ಮಾಡ್ತಾ ಇದ್ದರು ಅದಕ್ಕೆ ಕಂಪೇರ್ ಮಾಡಿದ್ರೆ ಮೂರನೇ ಲಾಕ್ ಡೌನ್ ಸಾಕಷ್ಟು ಸಡಿಲಿಕೆ ಆಗಿದೆ ಆಸ್ ನಾರ್ಮಲ್ ಇದೆ ಜನ ಓಡಾಡ್ತಾ ಇದ್ದಾರೆ ಗಾಡಿಗಳು ಕಾರ್ ಓಡಾಡ್ತಾ ಇದೆ ಆದರೆ 7 ಗಂಟೆ ನಂತರ ಯಥಾಸ್ಥಿತಿಯಲ್ಲಿ ಎಲ್ಲ ಬಂದ್ ಆಗಿರೋದು ಆದರೆ ನಾಲ್ಕನೇ ಲಾಕ್ ಡೌನ್ ನಲ್ಲಿ ಏನೇನ ಇರುತ್ತೆ ಇದರ ಕುರಿತಂತೆ ಮಾರ್ಗಸೂಚಿ ಏನೇನು ಇವತ್ತೇ ಬಿಡುಗಡೆ ಆಗುತ್ತೆ ಮೋದಿ ಮಾರ್ಗಸೂಚಿಯಲ್ಲಿ ಮೂರು ಟಾರ್ಗೆಟ್ ಮೂರು ವರ್ಗಗಳನ್ನ ಮಾಡುತ್ತಾ ಮೋದಿ ಸರ್ಕಾರ ಆ ಮೂರು ವರ್ಗದವರು ಮನೆಯಲ್ಲೇ ಇರಬೇಕು ವರ್ಗ 1 10 ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಕೊರೋನಾ ಅಂಟುವಂತ ಆತಂಕ ಹೆಚ್ಚಾಗಿರೋದ್ರಿಂದ ಮೂರು ವರ್ಗಗಳನ್ನಾಗಿ ಮಾಡಿ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ ಆ ಮೂರು ವರ್ಗದಲ್ಲಿ ಮೊದಲನೇ ವರ್ಗ 10 ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಎರಡನೇದು ವೃದ್ಧರು ಮನೆಯಲ್ಲೇ ಇರಬೇಕಾಗುತ್ತಾ ಅನಾರೋಗ್ಯದಿಂದ ಬಳಲ್ತಾ ಇರೋರು ಕೂಡ ಮನೆಯಲ್ಲೇ ಇರಬೇಕಾಗುತ್ತೆ ಅಂದ್ರೆ ಈ ಮೂರು ವರ್ಗದ ಜನರು ಲಾಕ್ ಡೌನ್ ಅನ್ನು ಬಹಳ ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತೆ ಅಂತ ಮಕ್ಕಳಲ್ಲಿ ಮತ್ತು ವಯೋವೃದ್ಧರಲ್ಲಿ ಆರೋಗ್ಯದ ಸಮಸ್ಯೆ ಇದ್ದವರಲ್ಲಿ ಕೊರೋನಾ ವೈರಸ್ ಅಟ್ಯಾಕ್ ಆಗೋದು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಅಂತವರ ಬಗ್ಗೆ ಸರ್ಕಾರ ಹಾಗಾದ್ರೆ ಇಲ್ಲಿ ಕಾಳಜಿ ತೆಗೆದುಕೊಳ್ಳುತ್ತ ನಾಳೆಯಿಂದ ಲಾಕ್ ಡೌನ್ ಅಜ್ಞಾತವಾಸ ಮುಕ್ತ ಹಲವು ಸಡಿಲಿಕೆ ಮಾಡಲಿದ್ಯಾ ಮೋದಿ ಸರ್ಕಾರ ಸದ್ಯಕ್ಕೆ ಇದು ಪ್ರಶ್ನೆ ಪ್ರಯಾಣಿಕರೇ ಚಿಂತೆ ಬಿಡಿ ಬಸ್ ಓಡಾಡಬಹುದು ಸಿಟಿ ಜನರೇ ನಿಮಗಿದೆ ಸಿಹಿ ಸುದ್ದಿ ಆಟೋ ಸಿಗಬಹುದು ನಾಳೆಯಿಂದ ಲಾಕ್ ಡೌನ್ ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತ ಹಲವು ಸಡಿಲಿಕೆಯನ್ನ ಮಾಡಲಿದೆ ಮೋದಿ ಸರ್ಕಾರ ಅಂತ ಹೇಳಲಾಗ್ತಾ ಇದೆ ಪ್ರಯಾಣಿಕರು ಇಲ್ಲಿ ಒಂದು ಸ್ವಲ್ಪ ನಿರಾಳರಾಗಬಹುದು ಅಂತ ಯಾಕಂದ್ರೆ ಬಸ್ಗಳು ಓಡಾಡಬಹುದು ಆಟೋಗಳು ಓಡಾಡಬಹುದು ಅನ್ನೋ ಅಂದಾಜು ಇನ್ನು ಮೆಟ್ರೋ ಓಡಾಡುತ್ತಾ ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಡೌಟ್ ಬೆಂಗಳೂರಿಗೆ ಇದು ನಿರಾಸೆ ಮೆಟ್ರೋ ಓಡಾಡೋದು ಬಹುತೇಕ
ಡೌಟ್ ಮೆಟ್ರೋ ಕಂಪ್ಲೀಟ್ ಕ್ಲೋಸ್ ಇರುತ್ತೆ ಎಸಿ ಇರುತ್ತೆ ಇಲ್ಲಿ ಕೊರೋನಾ ಹರಡುವಂತ ಆತಂಕ ಜಾಸ್ತಿ ಇರುತ್ತೆ ಆ ಕಾರಣಕ್ಕಾಗಿ ಮೆಟ್ರೋ ಓಡಾಡೋದು ಅದಕ್ಕೆ ಅನುಮತಿ ಕೊಡೋದು ಡೌಟ್ ಇದೆ ನಗರ ವಾಸಿಗಳಿಗಾಗಿ ಟ್ಯಾಕ್ಸಿ ಓಲಾ ಊಬರ್ ರಸ್ತೆಗಳಿಯತ್ತ ಈ ಬಗ್ಗೆ ಇನ್ನೂ ಅಂತಿಮವಾದಂತ ನಿರ್ಧಾರ ಹೊರಬಿದ್ದಿಲ್ಲ ರಾಜ್ಯದಿಂದ ರಾಜ್ಯಕ್ಕೆ ಓಡಾಡೋದಕ್ಕೆ ಇನ್ನು ಮುಂದೆ ಅವಕಾಶ ಸಿಗುತ್ತೆ ದೇಶದಲ್ಲಿ ಮಾತ್ರ ವಿಮಾನಯಾನ ಆರಂಭ ಮಾಡುವಂತ ಸಾಧ್ಯತೆ ಇದೆ ವಿದೇಶಗಳಿಗೆ ತೆರಳೋದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ತೆರಳೋ ನಿಟ್ಟಿನಲ್ಲಿ ಅಂದ್ರೆ ದೇಶದ ಒಳಗಡೆ ವಿಮಾನ ಹಾರಾಟ ನಡೆಸುವಂತ ಸಾಧ್ಯತೆ ಇದೆ ಆರ್ಥಿಕತೆಯನ್ನ ಬಲಪಡಿಸೋದಕ್ಕೆ ಕಾರ್ಖಾನೆಗಳು ಕೂಡ ಶುರುವಾಗುತ್ತೆ ಆದ್ರೆ ಒಂದಷ್ಟು ಕಟ್ಟುನಿಟ್ಟಿನ ಮುನ್ನೆಚ್ಚರಿಕಾ ಕ್ರಮದೊಂದಿಗೆ ಕಾರ್ಖಾನೆಗಳನ್ನು ಕೂಡ ಶುರು ಮಾಡಲಾಗುತ್ತೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಬಹುತೇಕರ ಪ್ರಶ್ನೆ ಸಿನಿಮಾ ಥಿಯೇಟರ್ ಗಳು ಓಪನ್ ಇರುತ್ತಾ ಮಾಲ್ ಗಳು ಓಪನ್ ಇರುತ್ತಾ ಅಂತ ಸಿನಿಮಾ ನೋಡೋ ಆಸೆಯನ್ನ ಸತ್ಯಕ್ಕೆ ಬಿಟ್ಬಿಡೋದು ಒಳ್ಳೆದು ಶಾಪಿಂಗ್ ಮಾಡೋದಕ್ಕೆ ಮಾಲ್ ಗಳು ತೆರೆಯೋದಿಲ್ಲ ಗ್ರೀನ್ ಆರೆಂಜ್ ಝೋನ್ ಗಳಲ್ಲಿ ಸಲೂನ್ ಗಳು ಓಪನ್ ಆಗುತ್ತಾ ಇದು ಕೂಡ ಸತ್ಯಕ್ಕೆ ಪ್ರಶ್ನೆ ಬಹುತೇಕ ಸಡಿಲಿಕೆ ಆಗಿದೆ ಲಾಕ್ ಡೌನ್ ನಲ್ಲಿ ಆದ್ರೆ ಸಿನಿಮಾ ಥಿಯೇಟರ್ ಗಳು ಮಾಲ್ ಹಾಗೇನೆ ಸಲೂನ್ ಶಾಪ್ ಗಳನ್ನ ಇನ್ನೂ ಕೂಡ ಬಂದ್ ಮಾಡಲಾಗಿದೆ ಅದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಯಾಕಂದ್ರೆ ಮಾಲ್ ಗಳಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಎಸಿ ಇರುತ್ತೆ ಸೆಂಟ್ರಲೈಸ್ಡ್ ಎಸಿ ಇರುತ್ತೆ ಅಲ್ಲಿ ವೈರಸ್ ಗಳು ಹರಡುವಂತ ಪ್ರಮಾಣ ಜಾಸ್ತಿ ಇರುತ್ತೆ ಒಂದು ಮಾಲ್ ಅಲ್ಲಿ ಏನಿಲ್ಲ ಅಂದ್ರೆ ಸಾವಿರಾರು ಜನ ವೀಕೆಂಡ್ ಬಂದ್ರೆ ಸೇರ್ತಾರೆ ಹಾಗಾಗಿ ಅಲ್ಲಿ ಸೋಶಿಯಲ್ ಡಿಸ್ಟೆನ್ಸ್ ಸಾಧ್ಯವಾಗೋದಿಲ್ಲ ಆ ಕಾರಣಕ್ಕಾಗಿ ಮಾಲ್ ಗಳನ್ನ ಡೇ 1 ಇಂದಲೇ ಬಂದ್ ಮಾಡಲಾಗಿತ್ತು ಇಲ್ಲೂ ಕೂಡ ಅವಕಾಶ ಸಿಗೋದು ಡೌಟ್ ಇನ್ನು ಥಿಯೇಟರ್ ಗಳು ಕೂಡ ಅದೇ ರೀತಿ ಹಾಗಾಗಿ ಥಿಯೇಟರ್ ಗಳಿಗೂ ಕೂಡ ಅವಕಾಶ ಸಿಗೋದು ಡೌಟ್ ಇದೆ ಸಲೂನ್ ಶಾಪ್ ಬಹಳ ಕ್ಲೋಸ್ ಕಾಂಟ್ಯಾಕ್ಟ್ ಇರುತ್ತೆ ಆತಂಕ ಜಾಸ್ತಿ ಇರುತ್ತೆ ವೈರಸ್ ಹರಡುವಂತ ಆತಂಕ ಜಾಸ್ತಿ ಇರುತ್ತೆ ಆ ಕಾರಣಕ್ಕಾಗಿ ಸಲೂನ್ ಶಾಪ್ ಗಳಿಗೂ ಕೂಡ ಅವಕಾಶ ಸಿಗೋದು ಡೌಟ್ ಇದೆ ಶಾಲಾ ಕಾಲೇಜುಗಳ ಬಗ್ಗೆ ಶೀಘ್ರವೇ ತೀರ್ಮಾನ ಕೈಗೊಳ್ಳುತ್ತೆ ಸರ್ಕಾರ ದೇವಸ್ಥಾನ ಚರ್ಚ್ ಮಸೀದಿಗಳು ತೆರೆಯೋ ಹಾಗಿಲ್ಲ ಇವತ್ತೇ ಹೊರಬೀಳುತ್ತೆ ಹೊಸ ಮಾರ್ಗಸೂಚಿ ಯಾವುದಕ್ಕೆ ಅವಕಾಶ ಸಿಗುತ್ತೆ ಯಾವುದಕ್ಕೆ ಲಾಕ್ ಡೌನ್ ಮುಂದುವರಿಯುತ್ತೆ ಇವೆಲ್ಲದರ ಬಗ್ಗೆ ಇವತ್ತು ಒಂದು ಅಂತಿಮವಾದಂತಹ ರೂಪರೇಷೆ ಸಿಗುತ್ತೆ ಯಾಕಂದ್ರೆ ಮಾರ್ಗಸೂಚಿ ಇವತ್ತು ರಿಲೀಸ್ ಆಗುತ್ತೆ ದೇವಸ್ಥಾನಗಳಾಗಿರ್ಬೋದು ಚರ್ಚ್ ಆಗಿರ್ಬೋದು ಮಸೀದಿಗಳಾಗಿರ್ಬೋದು ತೆರೆಯೋದಕ್ಕೆ ಸಾಧ್ಯವಿಲ್ಲ ಇದರ ಜೊತೆಗೆ ಏನೇನಿರಬಹುದು ಏನೇನಿರಬಹುದು ಯಾವ ಯಾವುದಕ್ಕೆ ಕತ್ತರಿ ಬೀಳಬಹುದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ಸಂಪರ್ಕದಲ್ಲಿದ್ದಾರೆ ರಕ್ಷಾ 4.0 ನಾಳೆಯಿಂದ ಜಾರಿಗೆ ಬರುತ್ತೆ ನಾಲ್ಕನೇ ಹಂತದ ಲಾಕ್ಡೌನ್ ಮೂರನೇ ಹಂತದ ಲಾಕ್ಡೌನ್ ನಲ್ಲೇ ಸಾಕಷ್ಟು ಸಡಿಲಿಕೆ ಇದೆ ಮೊದಲು ಯಾವ ರೀತಿ ಇತ್ತು ಜನಜೀವನ ಅದೇ ರೀತಿ ಕಾಣಿಸುತ್ತೆ ಆದ್ರೆ ನಾಲ್ಕನೇ ಲಾಕ್ಡೌನ್ ನಲ್ಲಿ ಏನೇನೆಲ್ಲ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಯಾವ ಯಾವುದಕ್ಕೆ ಇನ್ನು ಸಡಿಲಿಕೆ ಸಿಗುವಂತಹ ಸಾಧ್ಯತೆ ಶ್ವೇತಾ 3.0 ನ ನಾವು ನೋಡಿದಾಗ ಈ ವಾರ ಹಾಗೂ ಲಾಸ್ಟ್ ವೀಕ್ ಅಲ್ಲಿ ನಾವು ನೋಡಿದಾಗ ಸಾಕಷ್ಟು ಸಂಚಾರ ವ್ಯವಸ್ಥೆಯಲ್ಲಿ ಸಡಿಲಿಕೆಯನ್ನ ನಾವು ಪಡ್ಕೊಂಡಿದ್ವಿ ಹಾಗಾಗಿ ಸಂಚಾರ ವ್ಯವಸ್ಥೆ ಸಡಿಲಿಕೆ ಆಯ್ತು ಅಂತಂದ್ರೆ ಲಾಕ್ ಡೌನ್ ಸಡಿಲಿಕೆ ಆಯ್ತು ಅಂತಾನೆ ಅರ್ಥ ಸೊ ಈ ಬಾರಿ ಇನ್ನಷ್ಟು ಸಂಚಾರ ವ್ಯವಸ್ಥೆಯಲ್ಲಿ ಸಡಿಲಿಕೆಯನ್ನ ಬಯಸ್ತಾ ಇರ್ತಕ್ಕಂಥದ್ದು ಸಾರಿಗೆ ವ್ಯವಸ್ಥೆಯಲ್ಲಿ ಸಡಿಲಿಕೆಯನ್ನ ಬಯಸ್ತಾ ಇರ್ತಕ್ಕಂಥದ್ದು ಎಸ್ಪೆಷಲಿ ಹೇಳ್ಬೇಕಂತ ಅಂದ್ರೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಓಲಾ ಊಬರ್ ಆಟೋ ಈ ಎಲ್ಲರೂ ಕೂಡ ಸಡಿಲಿಕೆಯನ್ನ ಬಯಸ್ತಾ ಇದ್ದಾರೆ ಅಂದ್ರೆ ಸಡಿಲಿಕೆ ಸಿಕ್ಕಿದ್ದೆ ಅದರಲ್ಲಿ ಲಾಕ್ ಡೌನ್ ಸಂಪೂರ್ಣವಾಗಿ ವಿನಾಯಿತಿ ಸಿಕ್ತು ಅಂತಾನೆ ಅರ್ಥ ಮಾಲ್ ಆಗಿರ್ಬೋದು ಅಥವಾ ಥಿಯೇಟರ್ಸ್ ಆಗಿರ್ಬೋದು ಯಾರೂ ಕೂಡ ಬಯಸ್ತಾ ಇಲ್ಲ ನಿಧಾನಕ್ಕೆ ಓಪನ್ ಆದ್ರೆ ಪರವಾಗಿಲ್ಲ ಮಾಲ್ ಮತ್ತೆ ಇದೆಲ್ಲ ಥಿಯೇಟರ್ಸ್ ಯೋಚನೆ ಮಾಡ್ತಾ ಇದ್ದಾರೆ ಆದ್ರೆ ಪ್ರಮುಖವಾಗಿ ಉದ್ಯಮಿಗಳನ್ನ ನೋಡಿದಾಗ ಹೋಟೆಲ್ ಉದ್ಯಮಿಗಳು ಬಹಳಷ್ಟು ಬೇಗ ನಮ್ಗೆ ಲಾಕ್ಡೌನ್ ಅಲ್ಲಿ ವಿನಾಯಿತಿಯನ್ನ ಕೊಡಿ ಇಲ್ಲಾಂತಂದ್ರೆ ಹೋಟೆಲ್ ಉದ್ಯಮಕ್ಕೆ ಬಹಳ ತೊಂದರೆ ಆಗುತ್ತೆ ಅಂತ ಮನವಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಹಾಗೇನೇ ಇನ್ನು ಸಲೂನ್ ಸಮಾಜ ಸಲೂನ್ ಅವರು ಹಾಗೇನೇ ಜಿಮ್ ಅವರು ಇವರೆಲ್ಲರಿಗೂ ಕೂಡ ಪ್ರತಿಭಟನೆಯನ್ನೇ ಮಾಡ್ಲಿಕ್ಕೆ ತಯಾರಿಯನ್ನು ನಡ್ಕೊಂತಾ ಇದ್ದಾರೆ ನಮ್ಗೆ ಅವಕಾಶವನ್ನ ಕೊಡ್ಲಿಲ್ಲ ಅಂದ್ರೆ ನಮ್ಮ ಉದ್ಯಮಕ್ಕೆ ನಮ್ಮ ಜೀವನಕ್ಕೆ ಕಷ್ಟ ಆಗುತ್ತೆ ಅಂತ ಸೊ 4.0 ಅಂದ್ರೆ ನಾಳೆಯಿಂದ ಯಾವೆಲ್ಲ ವಿನಾಯಿತಿಗಳು ಸಿಗುತ್ತೆ ಅನ್ನೋ ಆಧಾರದ ಮೇಲೆ ಜನರ ರಿಯಾಕ್ಷನ್ ಕೂಡ ಹೇಗಿರುತ್ತೆ ಅಂತ ಹೇಳಿ ಕಾದು ನೋಡ್ಬೇಕು ಅಂದ್ರೆ ಕೆಲವೊಂದನ್ನ ಓಪನ್ ಮಾಡ್ಲಿಕ್ಕೆ ಅವಕಾಶಗಳು ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಡೀಟೇಲ್ಸ್ಗಾಗಿ ನಾಳೆಯಿಂದ ನಾಲ್ಕನೇ ಹಂತದ ಲಾಕ್ಡೌನ್ ಜಾರಿಗೆ ಬರುತ್ತೆ ಈ ಲಾಕ್ಡೌನ್ ನಲ್ಲಿ ಏನಿರಬಹುದು ಏನಿರೋದಿಲ್ಲ ಇನ್ನೂ ಕೂಡ ಇದು ಸದ್ಯಕ್ಕೆ ಪ್ರಶ್ನೆ ಒಂದಷ್ಟು ಅಂದಾಜಿದೆ ಇಂತಿಂಥದಕ್ಕೆ ಅವಕಾಶವನ್ನ ಕೊಡಬಹುದು ಅಂತ ಯಾಕಂದ್ರೆ ಈಗ ಆಟೋ ಬಸ್ಗಳ ಸಂಚಾರ ಇಲ್ಲ ಓಲಾ ಊಬರ್ ಟ್ಯಾಕ್ಸಿಗಳು ಓಡಾಡ್ತಾ ಇಲ್ಲ ಆದ್ರೆ ನಾಲ್ಕನೇ ಹಂತದ ಲಾಕ್ಡೌನ್ ನಲ್ಲಿ ಒಂದಷ್ಟು ಸುರಕ್ಷತಾ ಕ್ರಮದೊಂದಿಗೆ ಇವುಗಳನ್ನ ಈಗ ಅವಕಾಶ ಕೊಡಬಹುದು ಇವುಗಳಿಗೆ ಅನ್ನುವಂತಹ ಅಂದಾಜು ಕೂಡ ಇದೆ ಆದ್ರೆ ಥಿಯೇಟರ್ ಮಾಲ್ ಸಲೂನ್ ಇದಕ್ಕೆ
ಸಡಿಲಿಕ್ಕೆ ಸಿಗೋದು ಬಹುತೇಕ ಡೌಟ್ ಇದೆ. ಇನ್ನು ಶಾಲಾ ಕಾಲೇಜುಗಳ ಬಗ್ಗೆ ಸರ್ಕಾರ ಇನ್ನೂ ನಿರ್ಧಾರವನ್ನ ಕೈಗೊಂಡಿಲ್ಲ. ಮೂರು ವರ್ಗಗಳಾಗಿ ವಿಂಗಡಿಸಬಹುದು ಕೇಂದ್ರ ಅನ್ನುವಂತಹ ಮಾಹಿತಿ ಕೂಡ ಇದೆ. ಯಾಕಂದ್ರೆ ಮಕ್ಕಳಿಗೆ ಮತ್ತೆ ವಯೋವೃದ್ಧರಲ್ಲಿ ಹೆಚ್ಚಾಗಿ ಇದರ ಎಫೆಕ್ಟ್ ಇರೋದ್ರಿಂದ ವೈರಸ್ ನ ಎಫೆಕ್ಟ್ ಇರೋದ್ರಿಂದ ಬಹಳ ಬೇಗ ವೈರಸ್ ಆವರಿಸಿಕೊಳ್ಳೋದ್ರಿಂದ ಅಂತವರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ಸರ್ಕಾರ ತೋರಿಸಬಹುದು. ಮಕ್ಕಳು ವಯಸ್ಸಾದಂತವರು ಹಾಗೇನೇ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಾ ಇರೋರು ಆದಷ್ಟು ಮನೆಯಲ್ಲಿದ್ದು ಆರೋಗ್ಯದ ಬಗ್ಗೆ ಗಮನ ಕೊಡೋದ್ರ ಬಗ್ಗೆ ಸರ್ಕಾರ ಕಟ್ಟೆಚ್ಚರವನ್ನ ವಹಿಸಬಹುದು. ಅದರ ಜೊತೆಗೆ ಈಗಾಗಲೇ ಬ್ಯಾಕ್ ಟು ನಾರ್ಮಲ್ ಆಗಿದೆ ಪರಿಸ್ಥಿತಿ, ವೆಹಿಕಲ್ಗಳು ಓಡಾಡ್ತಾ ಇದೆ, ಜನ ಓಡಾಡ್ತಾ ಇದ್ದಾರೆ. ಆದರೆ ಇವೆಲ್ಲದರ ಮಧ್ಯೆ ಇನ್ನೂ ಒಂದಷ್ಟು ಅವಕಾಶಗಳು ಸಿಗಬೇಕಾಗಿದೆ. ಸೊ ಅದರ ಬಗ್ಗೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ, ಮಾರ್ಗಸೂಚಿಗಳು ಏನಾಗಿರುತ್ತೆ ಅನ್ನೋದು ಇನ್ನಷ್ಟೇ ಹೊರಬೀಳಬೇಕು.